ಎಲ್ಲಾತ್ಮೀಯ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತೇನೆ. ನನ್ನ ಜೊತೆಯಲ್ಲಿ ಈಗ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಅನಿಲ್ ಕುಮಾರ್ ಅವರು, ಅದೇ ರೀತಿ ರಾಜ್ಯದ ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಿಸಿರುವ ಹಾಗೆ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಪರಿಣಿತರ ಸಮಿತಿಯ ಅಧ್ಯಕ್ಷರು ಶ್ರೀ ಡಾಕ್ಟರ್ ಸುದರ್ಶನ್ ಅವರು, ನಮ್ಮ ರಾಜೀವ್ ಗಾಂಧಿ ಎದೆ ರೋಗಗಳ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ನಾಗರಾಜ್ ಅವರು, ಇನ್ನು ನಮ್ಮ ಇಲಾಖೆಯ ಅಧಿಕಾರಿಗಳು. ಇವತ್ತು ವಿಶೇಷವಾಗಿ ಬೆಳಗಿನಿಂದ ಎರಡು ಸಭೆಗಳನ್ನು ಮಾಡಿದ್ದೀವಿ. ಒಂದು BBMP ವ್ಯಾಪ್ತಿಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಜೊತೆಯಲ್ಲಿ ಹಿರಿಯ ಅಧಿಕಾರಿಗಳು, 8 ವಲಯಗಳ ಜಂಟಿ ಆಯುಕ್ತರುಗಳು ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಜೊತೆ ಬೆಂಗಳೂರಿಗೆ ಸಂಬಂಧಿಸಿರೋ ಹಾಗೆ ಕೋವಿಡ್ ವ್ಯಾಧಿಯನ್ನು ಯಾವ ರೀತಿ ನಿಯಂತ್ರಣದಲ್ಲಿದೆ, ನಿಯಂತ್ರಣ ಮಾಡಬೇಕಾಗಿದೆ, ಅನೇಕ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಬೆಳಗ್ಗೆ ಮಾಡಿದ್ವಿ. ಮಧ್ಯಾಹ್ನ ಈ 3 ಗಂಟೆಯಿಂದ ನಮ್ಮ ರಾಜ್ಯದ ಎಕ್ಸ್ಪರ್ಟ್ಸ್ ಕಮಿಟಿಯಲ್ಲಿ ಯಾರಿದ್ದಾರೆ ಅವ್ರ ಜೊತೆ ನಮ್ಮ ಉನ್ನತ ಅಧಿಕಾರಿಗಳು, ಎಕ್ಸ್ಪರ್ಟ್ಸ್ ಕಮಿಟಿಯ ಎಲ್ಲ ಸದಸ್ಯರಿಗೆ, ಗೌರವ ಸದಸ್ಯರಿಗೆ, ಏನು ಅನ್ಲಾಕ್ ಆಗಿದೆ ಕರ್ನಾಟಕ, ಕೋವಿಡ್ ಇಂದ ನಾವು ಲಾಕ್ಡೌನ್ ಫೇಸ್ ಮುಗಿಸಿ ಅನ್ಲಾಕ್ ಮಾಡುವಂಥ ಸಂದರ್ಭದಲ್ಲಿ ಕಳೆದ 3 ತಿಂಗಳಿಂದ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಈ 3 ತಿಂಗಳಲ್ಲಿ ಯಾಕೆ ಕೋವಿಡ್ ಸೋಂಕು ಹೆಚ್ಚಾಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಎಲ್ಲ ವಿಷಯಗಳ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಹಾಗಾಗಿ ಈಗ ಒಂದು ಅರ್ಥ ಆಗಿದೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಬಹಳ ನಿಧಾನವಾಗಿ ನಮ್ಮದು ಸ್ಪೈಕ್ ಆಗಿರೋದ್ರಿಂದ, ಅಂದರೆ ಹೆಚ್ಚು ಸೋಂಕಿತರು ನಮಗೆ ಜುಲೈಯಿಂದ ಆರಂಭ ಆಗಿದೆ. ಕೆಲವು ರಾಜ್ಯಗಳಲ್ಲಿ ಇಷ್ಟೊತ್ತಾಗಲೇ ಜೂನಲ್ಲಿ ಅವರು ಬಹಳ ಏರಿ ಮತ್ತೆ ಆ ನಿಯಂತ್ರಣಕ್ಕೆ ಬರುವಂಥ ಸನ್ನಿವೇಶಗಳು ಬಂದಿದೆ. ಆದರೆ ನಮ್ಮದು ಏರುವಿಕೆನೇ ಭಾಳ ತಡವಾಗಿ ಆಗಿದ್ದರಿಂದ ಲಾಕ್ಡೌನ್ ವೇಳೆಯಲ್ಲಿ ಭಾಳ ಬಿಗಿಯಾದ ಕ್ರಮಗಳಿಂದ, ಸರ್ಕಾರದ ನಿಯಂತ್ರಣದಿಂದ ಸಂಖ್ಯೆ ಭಾಳ ಕಡಿಮೆ ಇದೆ ಪ್ರಾರಂಭದಲ್ಲಿ. ಆದರೆ ಅನ್ಲಾಕ್ ವೇಳೆಯಲ್ಲಿ ಇವತ್ತು ಸರ್ಕಾರದ ಜೊತೆ ನಾಗರಿಕ ಸಮಾಜ ಏನು ಸರ್ಕಾರದ ಮಾರ್ಗಸೂಚಿಗಳನ್ನು ಯಥಾವತ್ತಾಗಿ ಪಾಲಿಸುವುದರಲ್ಲಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನು ತೋರಿರೋದ್ರಿಂದ ಇವತ್ತು ಈ ರೀತಿಯ ಸೋಂಕಿತರ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇವತ್ತು ಬಹಳ ಜನ ಏನು ತಿಳ್ಕೊಂಡಿದ್ದಾರೆ, ಕೋವಿಡ್ ಅನ್ನುವಂಥ ವ್ಯಾಧಿ ಹೊರಟೋಗಿದೆ ಅಥವಾ ಅದರಿಂದ ಯಾವುದೇ ಒಂದು ದೊಡ್ಡ ರೀತಿಯ ದುಷ್ಪರಿಣಾಮ ಆಗೋದಿಲ್ಲ, ಅದರಿಂದ ನಮಗೆ ಸಾವಾಗೋದಿಲ್ಲ, ಬಂದರೆ ಅದಷ್ಟೇ ಅದೇ ಬಂದು ಹೋಗುತ್ತೆ ಅನ್ನುವಂತಹ ನಿರ್ಲಕ್ಷ್ಯದ ಮನೋಭಾವ, ಆ ಧೋರಣೆ. ಇವತ್ತು ಮಾಸ್ಕ್ಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅವರು ಇರುವಾಗ ಅದನ್ನು ಬಳಸದೇ ಇರುವಂಥದ್ದು, ಧರಿಸದೇ ಇರುವಂಥದ್ದು, ಭೌತಿಕ ಅಂತರವನ್ನು ಕಾಯ್ದುಕೊಳ್ಳದೇ ಇರುವಂಥದ್ದು, ಪದೇ ಪದೇ ಸರ್ಕಾರ ನಿರ್ದೇಶನ ಆದೇಶ ಇದ್ದರೂ ಕೂಡ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಸಮಾರಂಭಗಳು ಯಥೇಚ್ಛವಾಗಿ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೀತಾ ಇರ್ತಕ್ಕಂಥದ್ದು, 100 ಅಲ್ಲ 1000 ಸಂಖ್ಯೆಯಲ್ಲಿ ಕೂಡ ಇವತ್ತು ಜನಸಂದಣಿ ಆಗ್ತಾ ಇರುವಂಥದ್ದು, ಇದು
ಕೋವಿಡ್ ನಿಯಂತ್ರಣಕ್ಕೆ ಒಂದು ಪ್ರಶ್ನೆ ಆಗಿ ವಿರೋಧವಾಗಿ ಇವತ್ತು ನಡ್ಕೊಳ್ಳುವಂಥದ್ದು ಈ ರಾಜ್ಯದಲ್ಲಿ ಕಂಡುಬಂದಿದೆ. ಅದಕ್ಕೆ ಇವತ್ತು ನಮ್ಮ ಪರಿಣಿತರು ಕೂಡ ಬಹಳ ಸೂಕ್ಷ್ಮವಾಗಿ ಸರ್ಕಾರಕ್ಕೆ ಗಮನ ಕೊಟ್ಟಿದ್ದಾರೆ. ಇದನ್ನ ತಾವು ಸರ್ಕಾರ ಬಿಗಿಯಾದಂತ ಕ್ರಮಗಳನ್ನು ನೀವು ತೆಗೆದುಕೊಳ್ಳಬೇಕು. ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೆ, ನಾಗರಿಕ ಸಮಾಜ ಸರ್ಕಾರ ಎರಡೂ ಸಮನ್ವಯತೆಯಿಂದ ಸಹಕಾರ ಪರಸ್ಪರ ಸಹಕಾರದಿಂದ ನಾವೊಂದು ಪಾರ್ಟ್ನರ್ಶಿಪ್ ಅಲ್ಲಿ ಇದನ್ನ ಎದುರಿಸ್ಕೊಳ್ಳುವಂತ ಅವಶ್ಯಕತೆ ಇತ್ತು. ಇವತ್ತು ಹಾಗಾಗಿ ಬೂತ್ ಲೆವೆಲ್ ಅಲ್ಲಿ ಟಾಸ್ಕ್ ಫೋರ್ಸ್ ರಚನೆಗಳನ್ನು ಏನು ಕಾರ್ಯಪಡೆ ತಂಡಗಳನ್ನು ಏನು ಮಾಡಿದ್ದೀವಿ ಅವ್ರ ಮೂಲಕ ಕೂಡ ಇವತ್ತು ಇದು ನಿಯಂತ್ರಣಕ್ಕೆ ಬರಬೇಕಾಗಿ. ದುರದೃಷ್ಟ ಇವತ್ತು ಬಹಳಷ್ಟು ಜನ, ಕೆಲವರು ಪಾಲಿಸ್ತಾ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಬಹಳಷ್ಟು ಜನ ಇದ್ರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಾಳಿರೋದ್ರಿಂದ ಇವತ್ತು ನಿಯಂತ್ರಣ ಅಸಾಧ್ಯ ಆಗ್ತಾ ಇದೆ, ನಿಯಂತ್ರಣ ಕಷ್ಟ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಇವತ್ತು ಬಿಗಿಯಾದಂಥ ಕ್ರಮ ಬಿಗಿಯಾದಂತಹ ಒಂದು ಅನುಷ್ಠಾನಕ್ಕೆ ತರುವಂತಹ ಕ್ರಮಗಳ ಬಗ್ಗೆ ವಿವರವಾಗಿ ಕೂಡ ಮಾತನಾಡ್ಕೊಂಡಿದ್ದೀವಿ. ಮೊದಲನೇದು, ಇವತ್ತು ಮಾಸ್ಕ್ ಧರಿಸದೇ ಇಲ್ಲದೇ ಇದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡ್ತೇವೆ. ಎರಡನೇದು, ಯಾವುದೇ ರೀತಿಯ ಸಮಾರಂಭಗಳು ಸಾರ್ವಜನಿಕವಾಗಿ ಇದು ನಡೀಕೂಡುದು, ನಡೆದರೂ ಕೂಡ ಪೂರ್ವದಲ್ಲಿ ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳತ್ತ ಒಪ್ಪಿಗೆಯನ್ನು ಅನುಮತಿಯನ್ನು ಪಡೆದು ಅವರ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು. ಅದು ಕೂಡ 100 ಜನಕ್ಕೂ ಹೆಚ್ಚಿರುವ. ಹಾಗಾಗಿ ಇವತ್ತು ಶಿಕ್ಷಣ ಸಂಸ್ಥೆಗಳು ಕಾಲೇಜುಗಳು ಕೂಡ ನಾವು ಅದಕ್ಕೋಸ್ಕರನೇ ಇನ್ನೂ ಕೂಡ ತೆರೆದಿಲ್ಲ. ಇವತ್ತು ಮಕ್ಕಳ ರಕ್ಷಣೆ ಸರ್ಕಾರದ ಆದ್ಯ ಕರ್ತವ್ಯ, ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆ ಕೂಡ ರಾಜ್ಯದ ಪ್ರಥಮ ಕರ್ತವ್ಯ. ಅದಕ್ಕೋಸ್ಕರ ಜೀವ ಉಳಿಸುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಮಾಡುವಂಥ ವೇಳೆಯಲ್ಲಿ ಕೆಲವು ಸ್ಪಷ್ಟವಾದಂತಹ ನಿರ್ದಿಷ್ಟವಾದಂತಹ ಕಠಿಣವಾದಂತಹ ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಅವಶ್ಯ ಆಗಿದೆ. ಹಾಗಾಗಿ ಇವತ್ತು ರಾಜ್ಯದ ಇತ್ತೀಚಿನ ದಿನಗಳಲ್ಲಿ ಕೆಲವು ಜಿಲ್ಲೆಗಳ ಪಾಸಿಟಿವಿಟಿ ಬಹಳ ಹೆಚ್ಚಾಗಿದೆ. ಸುಮಾರು 11 ಜಿಲ್ಲೆಗಳಂತೂ ಶೇಕಡಾ 12ಕ್ಕೂ ಹೆಚ್ಚು ಪಾಸಿಟಿವಿಟಿ ರೇಟ್ ಇರೋದ್ರಿಂದ ಇದರ ಬಗ್ಗೆ ಬಹಳ ವಿಶೇಷವಾದಂತಹ ಒಂದು ಗಮನವನ್ನು ಕೊಟ್ಟು ಇಲ್ಲಿ ಯಾವ ರೀತಿ ನಾವು ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸವಿಸ್ತಾರವಾಗಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ನಾನು ಮಾನ್ಯ ಜನರಲ್ ವಿಶೇಷವಾಗಿ ರಾಜ್ಯದ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡುವಂಥದ್ದು, ನಿಯಮಗಳನ್ನು ಗಾಳಿಗೆ ತೂರ್ಬಿಡಿ, ದಯವಿಟ್ಟು ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿ, ಯಾವುದೇ ಕಾರಣಕ್ಕೂ ನೀವು ಯಾರು ಕೂಡ ಹೆದರಬೇಕಾಗಿಲ್ಲ. ಇವತ್ತು ಬಹಳ ಸಹಜವಾಗಿ ಸರಳವಾಗಿ ಟೆಸ್ಟ್ಗಳನ್ನು ನಿಮ್ಮ ಮನೆ ಹತ್ರ ಬಂದೇ ಇವತ್ತು ಸ್ಯಾಂಪಲನ್ನು ತೆಗೆದುಕೊಂಡು ಹೋಗುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಮೊಬೈಲ್ ಯೂನಿಟ್ಸ್ ಇದೆ. ಯಾರಿಗೆ ರೋಗದ ಲಕ್ಷಣ ಇದೆ, ಒಂದು ಸಣ್ಣ ನೆಗಡಿ ಇರಲಿ, ಕೆಮ್ಮಿರಲಿ, ಜ್ವರ ಇರಲಿ, ಏನೇ ಇದ್ದರೂ ಕೂಡ ಉಸಿರಾಟದ ತೊಂದರೆ ಇರಲಿ, ತಾವು ಖಂಡಿತ ತಮ್ಮ ಹತ್ತಿರ ಇರತಕ್ಕಂಥ ಫೀವರ್ ಕ್ಲಿನಿಕ್ಸ್ಗಾಗಲಿ ಎಲ್ಲಿಗಾದರೂ ಹೋಗಿ ಟೆಸ್ಟ್ ಮಾಡಿಸಿ. ಟೆಸ್ಟ್ ಮಾಡಿದ ಕೂಡಲೇ ನೀವು ಪಾಸಿಟಿವ್ ಆಗಲ್ಲ, ಪಾಸಿಟಿವ್ ಬಂದ ಕೂಡಲೇ ನೀವು ಹಾಸ್ಪಿಟ್ಲಿಗೆ ದಾಖಲೆ ಆಗಬೇಕಾಗಿಲ್ಲ. ಯಾರಿಗೆ ಹಾಸ್ಪಿಟ್ಲ ದಾಖಲಾತಿ ಕಡ್ಡಾಯ ಆಗಬೇಕು ಅಂಥವ್ರಿಗೆ ಮಾತ್ರ ನಮ್ಮ ವೈದ್ಯರುಗಳು ನಿಮಗೆ ಸಲಹೆ ಕೊಡ್ತಾರೆ. ಇಲ್ಲ ಅಂತಂದರೆ ತಾವು ಮನೆಗಳಲ್ಲೇ
ಇವತ್ತು ಪ್ರತ್ಯೇಕಗೊಳಿಸ್ಕೊಂಡು ತಮ್ಮನ್ನ ತಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುವಂಥದ್ದು, ತಮ್ಮ ಜೊತೆ ಸಂಪರ್ಕಕ್ಕೆ ಬಂದಿರತಕ್ಕಂಥವ್ರನ್ನು ರಕ್ಷಣೆ ಮಾಡುವಂಥದ್ದು ನಿಮ್ಮ ಹೊಣೆಗಾರಿಕೆ ಆಗ್ತದೆ. ಹಾಗಾಗಿ ಯಾರು ಕೂಡ ಆತಂಕಕ್ಕೆ ಒಳಗಾಗುವಂಥದ್ದು ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಇವತ್ತು ಪರಿಣಿತರ ಅಧ್ಯಕ್ಷರು ಕೂಡ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ, ಕೆಲವು ರಾಜ್ಯಗಳಲ್ಲಿ ಯಾರು ವಯಸ್ಸಾಗಿರ್ತಕ್ಕಂಥವ್ರು ದಾಖಲಾಗಿದ್ದರೆ ಆಸ್ಪತ್ರೆಗಳಲ್ಲಿ ಅವರ ಸಂಬಂಧವರು ಯಾರಿಗಾದರೂ ಹೋಗಲೇಬೇಕು ನಾವು ನೋಡಲೇಬೇಕು ಅನ್ನೋದಿದ್ದರೆ ಸ್ವಯಂ ಪ್ರೇರಣೆಯಿಂದ ಬಂದು PPE ಕಿಟ್ಟನ್ನು ಧರಿಸಿ ಅವರನ್ನು ವಿಸಿಟ್ ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗ್ತದೆ ಅಂತ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಕೂಡ ಬಹುಶಃ ನಾಳೆ ನಾವು ಅಂತಿಮವಾಗಿ ಒಂದು ತೀರ್ಮಾನವನ್ನು ಕರ್ನಾಟಕ ರಾಜ್ಯದಲ್ಲಿ ಕೂಡ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತೇವೆ. ಮತ್ತು ರೋಗದ ಲಕ್ಷಣಗಳು ಏನೂ ಇಲ್ಲದೆ ಇದ್ದರೆ ಮನೆಯಲ್ಲೇ ಇದ್ದುಕೊಂಡು ತಮ್ಮ ಮೇಲೆ ನಿಗಾ ಇಡುವಂಥ ಕೆಲಸ ನಮ್ಮವರು ಮಾಡ್ತಾರೆ. ಯಾವುದೇ ಸಂದರ್ಭದಲ್ಲಿ ರೋಗದ ಲಕ್ಷಣಗಳು ಉಲ್ಬಣಿಸಿದೆ ಅಂಥವರನ್ನು ಆಸ್ಪತ್ರೆಗಳಿಗೆ ದಾಖಲಿಸಿ ನಿಮಗೆ ಸೂಕ್ತ ಚಿಕಿತ್ಸೆ ಕೂಡ ಸಿಗ್ತದೆ. ಈಗಾಗಲೇ ತಮಗೆ ಗೊತ್ತಿದೆ ಸಾವಿನ ಪ್ರಮಾಣ ಕರ್ನಾಟಕ ರಾಜ್ಯದಲ್ಲಿ 1.5% ಇರುತ್ತದೆ. ಏನು ಜೂನ್ನಲ್ಲಿ 2.2 ಮೇಲಿತ್ತು ಅಂಥದ್ದೆಲ್ಲ ಕೂಡ ಇವತ್ತು ಕೇವಲ 1.5% ಇಳಿದಿದೆ. ಆ 1.5%ಗಿಂತ 1%ಗಿಂತ ಕೆಳಗಡೆ ನಾವು ತರಬೇಕು ಅನ್ನುವಂತಹ ಗುರಿಯನ್ನು ಕೂಡ ರಾಜ್ಯ ಸರ್ಕಾರ ಇಟ್ಕೊಂಡಿದೆ. ಆ ಕಾರಣಕ್ಕೆ ತಾವು ಯಾರು ಗುಣಮುಖರಾಗಿರ್ತೀರಿ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ನೆರೆ ಮನೆಗಳವರ ಜೊತೆ ತಾವು ತಮ್ಮ ಅನುಭವವನ್ನು ಹಂಚ್ಕೋಬೇಕಾಗ್ತದೆ. ಇದು ಗುಟ್ಟಾಗಿ ಇಟ್ಕೊಳ್ಳೋಂಥದ್ದಲ್ಲ ಈ ರೋಗ. ಈ ರೋಗದ ಲಕ್ಷಣಗಳ ಬಗ್ಗೆ, ಈ ರೋಗದ ನಿಮ್ಮ ಅನುಭವದ ಬಗ್ಗೆ ತಮ್ಮ ನೆರೆ ಮನೆಯವರ ತಮ್ಮ ಗೆಳೆಯರ ಜೊತೆ ನೀವು ಹಂಚ್ಕೊಳ್ಬೇಕು. ಹಂಚಿಕೊಂಡಾಗ ಈ ರೋಗದ ಸಂಪೂರ್ಣ ವಿವರಗಳು ಕೂಡ ಅವ್ರಿಗೂ ಕೂಡ ತಿಳಿಯಾಗ್ತದೆ, ಅವ್ರಿಗೂ ಕೂಡ ಧೈರ್ಯ ಬರ್ತದೆ, ಮಾನಸಿಕ ಶಕ್ತಿ ಬರ್ತದೆ. ಹಾಗಾಗಿ ವಿಶೇಷವಾಗಿ ನಾನು ಮನವಿ ಮಾಡುವಂಥದ್ದು ನಮ್ಮ ಯುವಕರಿಗೆ, ಸ್ವಯಂ ಸೇವಾ ಸಂಘಟನೆಗಳಿಗೆ, ಸಾಹಿತಿಗಳಿಗೆ, ಗಣ್ಯರಿಗೆ, ಕಲಾವಿದರಿಗೆ, ಧಾರ್ಮಿಕ ಗುರುಗಳಿಗೆ, ಇವರೆಲ್ಲರೂ ಕೂಡ ಇವತ್ತು ಸರ್ಕಾರದ ಜೊತೆ ಕೈಜೋಡಿಸ್ಬೇಕು. ಕೈಜೋಡಿಸಿ ಕೋವಿಡ್ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಹೇಳಿಕೆಗಳು, ತಾವು ಹೆಚ್ಚು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತೇಳಿ ಸರ್ಕಾರದ ವತಿಯಿಂದ ನಾನು ಮನವಿಯನ್ನು ಮಾಡ್ತೇನೆ. ಅದೇ ರೀತಿ ಇವತ್ತು ಹಿರಿಯರನ್ನು ರಿವರ್ಸ್ ಐಸೋಲೇಷನ್ ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದೀವಿ. 60-65 ವರ್ಷದ ಮೇಲ್ಪಟ್ಟಿರ್ತಕ್ಕಂಥವರಿಗೆ ಮನೆಗಳಲ್ಲಿ ಸೂಕ್ತವಾದಂಥ ರಕ್ಷಣೆಯನ್ನು ನಮ್ಮ ಯುವಕರು ಕೊಡಬೇಕಾಗ್ತದೆ. ಸಾರ್ವಜನಿಕರ ದೂರುಗಳು ಏನಾದರೂ ಇದ್ದರೆ ಅದಕ್ಕೂ ಕೂಡ ನಮ್ಮ ಹೆಲ್ಪ್ಲೈನ್ಸ್ ಸಹಾಯವಾಣಿ ಆರಂಭಿಸಿದ್ದೇವೆ, ಅದನ್ನು ಕೂಡ ನೀವು ಮಾಡ್ಕೋಬೋದು. ಅದೇ ರೀತಿ ಇವತ್ತು ಪ್ರತಿಯೊಬ್ಬರೂ ಕೂಡ ಸಾಮಾಜಿಕವಾದಂಥ ಹೊಣೆಗಾರಿಕೆ ನಿರ್ವಹಿಸುವಂತಹ ಸೂಕ್ತ ಸಮಯ ಇದೆ. ಹಾಗಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸರ್ಕಾರದ ಜೊತೆ ಕೈಜೋಡಿಸಿ ನಾವು ಈ ಭಯಾನಕವಾದಂತಹ ಒಂದು ರೋಗವನ್ನು ನಿಯಂತ್ರಣ ಮಾಡಬೇಕು. ವಿಶ್ವ ಆರೋಗ್ಯ ಸಂಸ್ಥೆಯವರು ಕೂಡ ಈಗಾಗಲೇ ಹೇಳಿದ್ದಾರೆ, ನಮ್ಮಲ್ಲಿ ಲಭ್ಯ ಇರತಕ್ಕಂಥ ವ್ಯಾಕ್ಸಿನ್ ಯಾವುದಾದ್ರೂ ಇದ್ದರೆ ಅದು ಮಾಸ್ಕ್. ಈ ಮಾಸ್ಕನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳುವಂಥ ಕೆಲಸ ದಯವಿಟ್ಟು ಮಾಡಿ. ನಮಗೆ ನಿಜವಾದಂಥ ವ್ಯಾಕ್ಸಿನ್ ಅಂದರೆ ಲಸಿಕೆ ಸಿಕ್ಕುವಲ್ಲಿವರೆಗೂ ಕೂಡ ಲಸಿಕೆಯಷ್ಟೇ ಯಶಸ್ವಿಯಾಗಿ ಕೆಲಸ ಮಾಡುವಂಥ ಲಸಿಕೆ ನಮ್ಮಲ್ಲಿರುವಂಥದ್ದು ಇವತ್ತು ಮಾಸ್ಕ್. ಈ ಮಾಸ್ಕ್ ಧರಿಸೋದ್ರಿಂದ 90%+
ನಿಮಗೆ ರಕ್ಷಣೆ ಇದೆ, ನೀವು ನೂರಕ್ಕೆ ನೂರು ನಂಬುವುದು ನೀವು ಮಾಸ್ಕ್ಗಳನ್ನು ಧರಿಸುವಂಥ ಕೆಲಸ ಮಾಡಿಕೊಳ್ಳಿ. ಬಹಳ ಜನ ನಿರ್ಲಕ್ಷ್ಯ ತೋರ್ತಾರೆ, ಇದಾಗಬಾರ್ದು. WHO ಅವರು, ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದ್ದಾರೆ, ICMR ಹೇಳಿದ್ದಾರೆ, ಮಾಸ್ಕ್ ಧರಿಸೋದ್ರಿಂದ ನೀವು ಈ ರೋಗದಿಂದ, ಈ ವೈರಾಣುವಿಂದ ದೂರ ಇರಬಹುದು ಅಂತ ಹೇಳಿದೆ. ಅದನ್ನು ನಮ್ಮ ರಾಜ್ಯದ ಜನರು ದಯವಿಟ್ಟು ಇದನ್ನು ಮಾಡಬೇಕು. RT-PCR ಟೆಸ್ಟ್ಗಳನ್ನು ಕೂಡ 3 ಪಟ್ಟು ಹೆಚ್ಚು ಮಾಡಬೇಕು ಅಂತೇಳಿ ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ನಮಗೆ ಸೂಚಿಸಿದ್ದಾರೆ. ಅದಕ್ಕೂ ನಾವು ವಿಶೇಷ ಕಾರ್ಯಪಡೆಯನ್ನು ಹಾಕ್ಕೊಂಡು ಅದನ್ನು ಕೂಡ ಹಂತವಾಗಿ 3 ಪಟ್ಟು ಹೆಚ್ಚು ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಕರೋನಾವನ್ನು ನಿಗ್ರಹ ಮಾಡಬೇಕು, ನಿಯಂತ್ರಣ ಮಾಡಬೇಕು ಅಂತಂದರೆ ಇವತ್ತು ಮಾಧ್ಯಮ ಸ್ನೇಹಿತರು, ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಪಕ್ಷಗಳು, ರಾಜಕೀಯ ಪಕ್ಷಗಳು, ಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಗಳು, ಸ್ವಯಂ ಪ್ರೇರಿತ ಸಂಘ ಸಂಸ್ಥೆಗಳು, ಪ್ರತಿಯೊಬ್ಬ ನಾಗರಿಕರು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಬೇಕು, ಸರ್ಕಾರದ ಮಾರ್ಗಸೂಚಿಯನ್ನು ಪಾಲನೆ ಮಾಡಬೇಕು ಕಡ್ಡಾಯವಾಗಿ. ಆಗ ಮಾತ್ರ ನಾವು ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಇನ್ನೂ ಕೂಡ ಬರುವಂಥ ದಿನಗಳಲ್ಲಿ ಹೆಚ್ಚು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಮತ್ತು ನಮ್ಮ ಮೀಡಿಯಾ ಅಂದರೆ ಮಾಧ್ಯಮ ಸ್ನೇಹಿತರ ಜೊತೆ ಕೂಡ ಒಂದು ದಿನದ ಕಾರ್ಯಾಗಾರವನ್ನು ಕೂಡ ಈ ವಾರದಲ್ಲೇ ಹಮ್ಮಿಕೊಳ್ಳಬೇಕು. ಮಾಧ್ಯಮ ಸ್ನೇಹಿತರ ಜೊತೆ ಒಂದು ವಾರ, ಒಂದು ದಿನ ಸಂಪೂರ್ಣ ಕೋವಿಡನ್ನು ನಿಯಂತ್ರಣ ಮಾಡುವ ಬಗ್ಗೆ ಒಂದು ದಿವಸದ ಕಾರ್ಯಾಗಾರವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ತಮ್ಮ ಸಂಸ್ಥೆಗಳ ಬಹಳ ಮುಖ್ಯಸ್ಥರುಗಳನ್ನು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿ ಅವ್ರ ಜೊತೆಯಲ್ಲಿ ಒಂದು ದಿವಸದ ಕಾರ್ಯಾಗಾರವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಅದೇ ರೀತಿ ವಿವಿಧ ಚುನಾಯಿತ ಪ್ರತಿನಿಧಿಗಳು, ವಿವಿಧ ಕ್ಷೇತ್ರಗಳ ಗಣ್ಯರು, ಕಲಾವಿದರು, ಎಲ್ಲ ಕ್ಷೇತ್ರಗಳ ಮುಂಚೂಣಿಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥವರು, ಸಮಾಜದಲ್ಲಿ ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಂಡಿರ್ತಕ್ಕಂಥ ವಿಶೇಷವಾದಂಥ ವ್ಯಕ್ತಿಗಳನ್ನು ಕೂಡ ಈ ಒಂದು ಹೋರಾಟದ ಭಾಗವಾಗಿ ಅವರನ್ನು ಕೂಡ ಸೇರಿಸ್ಕೊಂಡು ಅವ್ರ ಮೂಲಕ ಕೂಡ ಹೆಚ್ಚು ಪ್ರಚುರಪಡಿಸುವಂಥದ್ದು, ಹೆಚ್ಚು ಹೆಚ್ಚು ಅರಿವು ಮೂಡಿಸುವಂಥದ್ದನ್ನು ಮಾತ್ರ ಮಾಡುವಂಥ ಕೆಲಸ ಆಗಬೇಕಾಗಿದೆ. ಎಲ್ಲ ಮುಂದುವರಿದ ದೇಶಗಳಲ್ಲಿ ಕೂಡ ಯಾವ ರೀತಿ ಕಡಿಮೆ ಆಗಿದೆ, ನ್ಯೂಜಿಲ್ಯಾಂಡ್ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಬೇರೆ ಬೇರೆ ದೇಶಗಳು, ನಮ್ಮ ಮಾಧ್ಯಮ ಸ್ನೇಹಿತರು ಕೇಳ್ತಾರೆ, ಅಲ್ಲಿ ನಿಯಂತ್ರಣ ಸಾಧ್ಯ ಆಗಿದೆ, ಇಲ್ಲಿ ಆಗ್ತಾ ಇಲ್ಲ ಅಂದರೆ ಪ್ರಶ್ನೆಯಲ್ಲಿ ನಮ್ಮ ಉತ್ತರ ಕೂಡ ಇವತ್ತು ಯಾಕೆ ಅನ್ನೋದನ್ನು ನನಗಾಗಲೇ ಹೇಳಿ. ಯಾವ ದೇಶಗಳಲ್ಲಿ ನಾಗರಿಕರು ಮಾರ್ಗಸೂಚಿಯನ್ನು, ಕೋವಿಡ್ ಬಿಹೇವಿಯರ್ ಪ್ಯಾಟರ್ನನ್ನು ಅವರು ಅಳವಡಿಸ್ಕೊಂಡಿದ್ದಾರೆ, ಅನುಷ್ಠಾನ ತಂದಿದ್ದಾರೆ, ಅಂಥ ದೇಶಗಳಲ್ಲಿ ಖಂಡಿತವಾಗಿಯೂ ನಿಯಂತ್ರಣಕ್ಕೆ ಬಂದಿದೆ. ಹಾಗಾಗಿ ನಾಗರಿಕರ ಪಾತ್ರ ಬಹಳ ದೊಡ್ಡದಿದೆ, ಬಹಳ ದೊಡ್ಡ. ಸರ್ಕಾರ ನಾಗರಿಕರ ಜೊತೆ ಇರ್ತದೆ, ರಕ್ಷಣೆಯನ್ನು ಮಾಡುತ್ತೆ, ಎಲ್ಲ ರೀತಿಯ ಸೌಕರ್ಯಗಳನ್ನು ಕೂಡ ಒದಗಿಸುವಂಥದ್ದು ಸರ್ಕಾರದ ಆದ್ಯತೆ ಆಗಿದೆ. ಇವತ್ತು ಟೆಸ್ಟಿಂಗನ್ನು ಭಾಳ ಹೆಚ್ಚಿಗೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಟ್ರೀಟ್ಮೆಂಟ್ಗೆ ಬೇಕಾಗಿರುವಂಥ ಎಲ್ಲ ನೋವೆಲ್ ಮೆಡಿಸಿನ್ಸ್ ಭಾಳ ಬೆಲೆ ಇರ್ತಕ್ಕಂಥ ರೆಮಿಡಿಸ್ ಇರ್ಬೋದು, ಎಲ್ಲ ರೀತಿಯ ಔಷಧಗಳನ್ನು ಕೂಡ ಪೂರೈಕೆ ಮಾಡಿ ಸರ್ಕಾರದಿಂದ ದಾಖಲಾಗುವಂಥ ಎಲ್ಲ ರೋಗಿಗಳಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಉಚಿತ ಚಿಕಿತ್ಸೆ ಸಿಗ್ತಾ ಇದೆ. ಕೆಲವರು ಖಾಸಗಿ ಆಸ್ಪತ್ರೆಗಳಲ್ಲಿ ವಿಶೇಷ
ಏನು ನಮಗೆ ವಿಶೇಷ ವಾರ್ಡ್ ಬೇಕು ಇಂಥ ಕಡೆ ಅವರು ಅವರು ಭರಿಸ್ಬೇಕಾಗ್ತದೆ. ಆದರೆ ಸರ್ಕಾರದ ವತಿಯಿಂದ ಸೇರುವಂಥವರಿಗೆ ಯಾವ ಹಣ ಕೂಡ ಕಟ್ಸ್ಕೊಳ್ಳೋಂಥದ್ದು ಸರ್ಕಾರದ ಆಸ್ಪತ್ರೆಗಳಲ್ಲಿಲ್ಲ, ಖಾಸಗಿ ಆಸ್ಪತ್ರೆಗಳಿಲ್ಲ. ಇದರಲ್ಲಿ ಯಾರಿಗೂ ಕೂಡ ದ್ವಂದ್ವ ಬೇಡ. ಬಹಳ ಜನರು ನಮ್ಮ ಹತ್ರ ಈಸ್ಕೊಳ್ತಾರೆ, ಅಂದರೆ ಅವರಾದವರು ಖಾಸಗಿಯಾಗಿ ಹೋಗಿ ದಾಖಲಾದರೆ ಮಾತ್ರ ಅದಕ್ಕೆ ಕೂಡ ದರವನ್ನು ನಮ್ಮ ಸರ್ಕಾರ ನಿಗದಿ ಮಾಡಿದೆ. ಆ ದರಕ್ಕಿಂತ ಹೆಚ್ಚು ಅವರು ತೆಗೆದುಕೊಳ್ಳಿಕ್ಕಾಗಲ್ಲ. ಆದರೆ ಸರ್ಕಾರದ ವತಿಯಿಂದ ದಾಖಲಾಗುವಂಥವ್ರಿಗೆ ಸರ್ಕಾರನೇ ಉಚಿತವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದೀವಿ. ಈಗಾಗಲೇ ದುರದೃಷ್ಟದಿಂದ ಸಾವಾದರೆ ಆ ದೇಹವನ್ನು ಕೂಡ, ಮೃತ ದೇಹವನ್ನು ಕೂಡ ಆ ಕುಟುಂಬಗಳಿಗೇ ನಾವು ಹಸ್ತಾಂತರಿಸುವಂಥ ಕೆಲಸವನ್ನು ಕೂಡ ಗೌರವಯುತವಾಗಿ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡುವಂಥದ್ದು ಇವೆಲ್ಲವನ್ನು ಕೂಡ ಅಳವಡಿಸಿದ್ದೀವಿ. ಪ್ರಾರಂಭದಲ್ಲಿ ಏನು ಕೆಲವು ನ್ಯೂನ್ಯತೆಗಳಿದ್ದು ಅದನ್ನೆಲ್ಲವನ್ನು ಕೂಡ ಸರಿಪಡಿಸಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಾಧ್ಯಮ ಸ್ನೇಹಿತರಿಗೆ ಇಷ್ಟೇ ಹೇಳ್ತೇನೆ, ಆದಷ್ಟು ಕೂಡ ಸರ್ಕಾರ, ನೀವು, ನಾವು ಎಲ್ಲರೂ ಕೂಡ ಜೊತೆ ಸೇರಿ ಇದನ್ನು ನಿಯಂತ್ರಣಕ್ಕೆ ತರಬೇಕಾಗಿದೆ. ಇದು ದೀರ್ಘಕಾಲದ ಹೋರಾಟ, ಈ ಹೋರಾಟ ಕೊನೆ ಆಗಿಲ್ಲ. ಕರೋನಾ ಇನ್ನೂ ಕೂಡ ಇದೆ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ. ನಾವು ಯುದ್ಧದ ಮಧ್ಯದಲ್ಲಿದ್ದೇವೆ, ಯುದ್ಧ ಮುಗಿದಿಲ್ಲ. ಯುದ್ಧ ಮುಗಿಯೋಕ್ಕಿಂತ ಮುಂಚೆನೇ ನಮ್ಮ ಶಸ್ತ್ರಾಸ್ತ್ರಗಳು, ಯಾವುದು ನಮ್ಮ ಶಸ್ತ್ರಾಸ್ತ್ರಗಳು, ಮಾಸ್ಕ್, ಇದನ್ನು ತೆಗೆದಿಟ್ಬಿಟ್ರೆ ನಾವೇ ಅದಕ್ಕೆ ಬಲಿಯಾಗ. ಹಾಗಾಗಿ ನಾನು ಮನವಿ ಮಾಡ್ತೇನೆ, ಇವತ್ತು ಯುದ್ಧ ಮುಗಿಯೋವರೆಗೂ ಕೂಡ ನಮಗೆ ಸಿಕ್ಕಿರ್ತಕ್ಕಂಥ ಈ ಶಸ್ತ್ರಾಸ್ತ್ರಗಳು ಯಾರೂ ಕೂಡ ತೆಗಿಬಾರ್ದು. ಲಸಿಕೆಗೆ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಮೊನ್ನೆ ಹೇಳ್ತಾ ಇದ್ರು, ಎಲ್ಲ ರೀತಿಯ ಪ್ರಯತ್ನಗಳನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಮೊನ್ನೆ UNನಲ್ಲಿ ಕೂಡ ಸಮಾವೇಶದಲ್ಲಿ ಹೇಳಿದ್ದಾರೆ, ಅತಿ ಹೆಚ್ಚು ಪ್ರಯತ್ನ ಮಾಡ್ತಾ ಇದ್ದೇವೆ. ಇಡೀ ವಿಶ್ವಕ್ಕೆ ಲಸಿಕೆಯನ್ನು ಕೊಡುವಂಥ ಕೆಲಸ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಮಾಡುವಂಥ ಪ್ರಯತ್ನದಲ್ಲಿದೆ. ಎಲ್ಲ ದೇಶಗಳಿಗೂ ಇವತ್ತು ಸಹಾಯ ಹಸ್ತವನ್ನು ನಮ್ಮ ದೇಶ ಇವತ್ತು ನೀಡುತ್ತೆ ಅನ್ನೋದು ಕೂಡ ಇವತ್ತು ಹೇಳಿದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನಮ್ಮ ರಾಜ್ಯದ ಜನರಿಗೆ ಹೇಳ್ತೇನೆ, ನಿಮ್ಮೆಲ್ಲರ ಸಹಕಾರದಿಂದ ಈ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ, ನಮ್ಮ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿ, ನಿಮ್ಮ ರಕ್ಷಣೆ ನಮ್ಮ ಆದ್ಯತೆ, ನಮ್ಮ ಕರ್ತವ್ಯ. ನಮಸ್ಕಾರ.